ನಾವು ಯಾರ ಪರಾನೂ ಅಲ್ಲ, ಯಾರ ವಿರುದ್ಧವೂ ಅಲ್ಲ. ಸತ್ಯ ಹೇಳಲು ಎದರಲ್ಲ, ಸುಳ್ಳು ಸುದ್ದಿ ಪ್ರಸಾರ ಮಾಡಲ್ಲ. ಎ ಟು ಝಡ್, ಇದು ಸತ್ಯದ ಧ್ವನಿ. ವಿಜಯನಗರ ಜಿಲ್ಲೆ ಕೊಟ್ಟೂರು ಪಟ್ಟಣದಲ್ಲಿ ಕೆರೆಗಳ ಶಾಶ್ವತ ನೀರು ತುಂಬಿಸುವ ಯೋಜನೆಯ ಕೊತ್ತಾಯಕ್ಕಾಗಿ ಮಠಾಧೀಶರು ಹಾಗೂ ತಾಲೂಕಿನೆಲ್ಲ ಸಂಘ ಸಂಸ್ಥೆಗಳು ಹಾಗೂ ರೈತರು ನಾಗರಿಕರಿಂದ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮೂಲಕ ನಂತರ ಬಯಲು ಬಸವೇಶ್ವರ ದೇವಸ್ಥಾನದ ಹತ್ತಿರ ಮಾನ್ಯ ತಹಶೀಲ್ದಾರಾದ ಎಂ ಕುಮಾರಸ್ವಾಮಿ ಇವರಿಗೆ ಅರ್ಜಿ ಸಲ್ಲಿಸುವುದರ ಮೂಲಕ ಸರ್ಕಾರಕ್ಕೆ ಮನವಿ ಮಾಡಿಕೊಂಡರು. ಈ ಸಂದರ್ಭದಲ್ಲಿ ಎಲ್ಲ ಮಠದ ಸ್ವಾಮೀಜಿಗಳು, ಶಾಸಕರಾದ ಎಸ್ ಭೀಮಾನಾಯ್ಕ್ ಅಗರಿಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರ, ಎಂಎಂಜೆ ಹರ್ಷವರ್ಧನ್ ಎಚ್ಪಿ ಜಯಪ್ರಕಾಶ್ ಬಿಜೆಪಿ ಆಕಾಂಕ್ಷಿ ಅಗರಿಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರ, ತಿಪ್ಪೇಸ್ವಾಮಿ ನಿಯೋಜಿತ ಅಭ್ಯರ್ಥಿ ಅಗರಿಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರ, ಆಕರ್ಷ್ ಯೂತ್ ಕಾಂಗ್ರೆಸ್ ಅಧ್ಯಕ್ಷರು ಅಜಯ್ ಸ್ವಾಮಿ ತೂಲಹಳ್ಳಿ ಮತ್ತು ಸಾರ್ವಜನಿಕರು ಸೇರಿದ್ದರು. ವರದಿಗಾರರು ಪ್ರದೀಪ್ ಕುಮಾರ್, ಎ ಟು ಝಡ್ ಟಿವಿ, ಕೊಟ್ಟೂರು ತಾಲೂಕು. ನಾವು ಯಾರ ಪರಾನೂ ಅಲ್ಲ, ಯಾರ ವಿರುದ್ಧವೂ ಅಲ್ಲ. ಸತ್ಯ ಹೇಳಲು ಎದರಲ್ಲ, ಸುಳ್ಳು ಸುದ್ದಿ ಪ್ರಸಾರ ಮಾಡಲ್ಲ. ಎ ಟು ಝಡ್, ಇದು ಸತ್ಯದ ಧ್ವನಿ.